ನಮಸ್ಕಾರ ದಕ್ಷ ನ್ಯೂಸ್ಗೆ ಸ್ವಾಗತ ನಾನು ಸಂಧ್ಯಾ ಮೊದಲಿಗೆ ಹೆಡ್ಲೈನ್ಸ್ ಸಮಯಕ್ಕೆ ಸರಿಯಾಗಿ ಸಿಗದ ವೆಂಟಿಲೇಟರ್ ಪ್ರವಾಸಕ್ಕೆಂದು ಬಂದ ವ್ಯಕ್ತಿ ದುರ್ಮರಣ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ಮಂಡ್ಯದಲ್ಲಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ವಾಲಿಬಾಲ್ ಥ್ರೋ ಮಾಡುವ ಮೂಲಕ ಸಿಇಒ ಶಾಂತ ಉಲ್ಮನಿ ಚಾಲನೆ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಲು ನಗರಸಭಾ ಅಧ್ಯಕ್ಷ ಎಚ್ಎಸ್ ಮಂಜು ಕರೆ ಬೀದಿ ಬದಿ ವ್ಯಾಪಾರಿಗಳಿಂದ ಹೆಚ್ಚು ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರು ಪಾಂಡವಪುರದಲ್ಲಿ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ ನೇರ ಪಾವತಿ ಯೋಜನೆ ಅಡಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಕಾಯಂ ಸರ್ಕಾರದ ನಿರ್ಧಾರಕ್ಕೆ ಸಾಗರ ನಗರಸಭೆ ಮೆಚ್ಚುಗೆ 40,000 ಕಾರ್ಮಿಕರ ಕಾಯಂಗೆ ನಿರ್ಧಾರ ಮಳವಳ್ಳಿಯಲ್ಲಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಶಿವಣ್ಣ ಹೇಳಿಕೆ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಇಲ್ಲದ ಕಾರಣ ತುರ್ತು ಚಿಕಿತ್ಸೆಗಾಗಿ ಬಂದ ವ್ಯಕ್ತಿಯೊಬ್ಬರು ಮರಣ ಹೊಂದಿರುವ ಘಟನೆ ಜರುಗಿದೆ ಅನಿಲ್ ಕುಮಾರ್ ಎಂಬುವರೇ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಗುಂಡ್ಲುಪೇಟೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಪತ್ನಿಯೊಡನೆ ಬಂದಿದ್ದ ಅನಿಲ್ಗೆ ಬೆಟ್ಟದಿಂದ ವಾಪಸ್ ಬರುವಾಗ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ ತಕ್ಷಣ ಅವರನ್ನು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವೆಂಟಿಲೇಟರ್ ಅವಶ್ಯಕತೆ ಇದ್ದವರಿಗೆ ತಕ್ಷಣ ಚಿಕಿತ್ಸೆ ದೊರೆಯದ ಕಾರಣ ಸಾವನ್ನಪ್ಪಿದ್ದಾರೆ ಅನಿಲ್ ಸಾವಿನಿಂದ ಆಘಾತಕ್ಕೊಳಗಾದ ಪತ್ನಿ ಹಾಗೂ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟುವಂತಿತ್ತು ಇದನ್ನು ಕಂಡ ಸಾರ್ವಜನಿಕರು ಆಸ್ಪತ್ರೆಗೆ ಸರಿಯಾದ ಸೌಲಭ್ಯ ನೀಡದ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದರು ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಹಯೋಗದಲ್ಲಿ 2022-23 ಸಾಲಿನ ವಿಭಾಗ ಮಟ್ಟದ ಕ್ರೀಡಾಕೂಟ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆರಂಭವಾಯಿತು ಕ್ರೀಡಾಕೂಟವನ್ನು ನಗರಸಭಾ ಅಧ್ಯಕ್ಷ ಎಚ್ಎಸ್ ಮಂಜು ಉದ್ಘಾಟಿಸಿದರು ನಂತರ ಮಾತನಾಡಿದವರು ನಮ್ಮ ದೇಹಕ್ಕೆ ಕ್ರೀಡೆ ದಿವ್ಯ ಔಷಧವಾಗಿದ್ದು ಸ್ಪರ್ಧಾ ಮನೋಭಾವನೆಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳು ಜಯಗಳಿಸಲಿ ಎಂದು ಆಶಿಸಿದರು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಂತ ಉಲ್ಮನಿ ಮೇಡಮ್ ಅವರೇ ಹಾಗೂ ಸಹಾಯಕ ನಿರ್ದೇಶಕರಂತಹ ಓಂ ಪ್ರಕಾಶ್ ಅವರೇ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ನಮಗೆಲ್ಲ ತಿಳಿದಿರುವ ಹಾಗೆ ಮೈಸೂರು ದಸರಾ ಅಂದರೆ ವಿಶ್ವವಿಖ್ಯಾತ ದಸರಾ ಆ ಆಯೋಗದಲ್ಲಿ ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ವಿಭಾಗ ಮಟ್ಟದ್ದು ಸುಮಾರು ಒಂದು 8 ವಿಭಾಗ ಮಟ್ಟದೆಲ್ಲ ಆಟಗಾರರು ಬಂದಿದ್ದೀರಿ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಒಂದು ದಿವ್ಯ ಔಷಧ ಇದ್ದ ಹಾಗೆ ಒಂದು ಕ್ರೀಡೆ ಅದರಲ್ಲಾಗಿ ನಾವು ಯಾವುದೇ ಆಟವನ್ನು ಆಡಬೇಕಾದರೆ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ತೀರ್ಪುಗಾರರು ಏನು ತಿಳಿಸಿಬಿಡ್ತಾರೆ ಆ ತೀರ್ಪಿಗೆ ಬದ್ಧರಾಗಿ ತಾವು ಆಟವನ್ನು ಆಡಿ ಹಾಗೂ ತಮ್ಮ ಕ್ರೀಡೆಯನ್ನು ಅತಿ ಉನ್ನತ ಮಟ್ಟಕ್ಕೆ ಏರಿಸುವ ಸಲುವಾಗಿ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದಂಥ ನಾರಾಯಣ ಪ್ರಸಾದ್ ಅವರು ಸುಮಾರು 10 ಕೋಟಿ ರೂಗಳ ವೆಚ್ಚದಲ್ಲಿ ಈ ಕ್ರೀಡಾಂಗಣಕ್ಕೆ ಒಂದು ನೆರವು ನೀಡುವ ಥರ ಗ್ಯಾಲರಿಯನ್ನು ಅಳವಡಿಸಿದ್ದಾರೆ ಅದೇ ರೀತಿ ಮಹಿಳಾ ಅಷ್ಟೋತ್ಸವದ ನಡೀತಾ ಇದೆ ಸುಮಾರು ನಮ್ಮ 15-20 ವರ್ಷಗಳಿಂದ ಒಂದು ಕ್ರೀಡೆಗೆ ಯಾವುದೇ ಥರದ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದಂಥ ಎಲ್ಲರೂ ಕ್ರೀಡೆಗೆ ಆಸಕ್ತಿ ತೋರ್ತಿರಲಿಲ್ಲ ಈಗಾಗಲೇ ನಮ್ಮ ಸಚಿವರು ಕ್ರೀಡೆಗೆ ಬೇಕಾದಂಥ ಸುಮಾರು 14 ಕೋಟಿ ರೂಗಳ ಈ ಅನುದಾನವನ್ನು ನಮ್ಮ ಇಲಾಖೆಯಿಂದ ಮಿತಿ ನೀಡಿದ್ದಾರೆ ಅದೇ ರೀತಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಮ್ ಸುದಾ ಅದನ್ನು ಅಳವಡಿಸಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಮಂಡ್ಯ ನಗರ ಕ್ರೀಡಾಸಕ್ತರು ಇದರ ಸದುಪಯೋಗ ಪಡಿಸ್ಕೊಳ್ಳಿ ತಾವು ಎಲ್ಲ ಕ್ರೀಡೆಯಲ್ಲಿ ಎಸ್ ಪಿ ಆಗಲಿ ಈ ಬಗ್ಗೆ ಹೇಳಬಯಸುತ್ತೇನೆ ಜೈ ಜೈ ಗಣ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯತೀಶ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಜಿಲ್ಲಾ ಪಂಚಾಯಿತಿ ಸಿಇಒ ವಾಲಿಬಾಲ್ ಎಸ್ಇಒ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ವಿವಿಧ ಕ್ರೀಡಾಕೂಟಗಳು ಜರುಗಿದವು ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು
ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಗುತ್ತಿಗೆದಾರರು ಪುರಸಭೆ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ಹಣ ಸುಂಕ ವಸೂಲಿ ಮಾಡುತ್ತಿರುವುದನ್ನು ವಿರೋಧಿಸಿ ಪಾಂಡವಪುರ ಟೌನ್ ಬೀದಿ ಬದಿ ವ್ಯಾಪಾರಸ್ಥರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪಾಂಡವಪುರ ಪುರಸಭೆಗೆ ಮುತ್ತಿಗೆ ಹಾಕಿದ ಬೀದಿ ಬದಿ ವ್ಯಾಪಾರಸ್ಥರು ಅಧ್ಯಕ್ಷೆ ಅರ್ಚನಾ ಚಂದ್ರು ಪುರಸಭೆ ಸದಸ್ಯ ಶಿವಕುಮಾರ್ ಅವರೊಂದಿಗೆ ಸುಂಕ ವಸೂಲಿ ಮಾಡುವ ನಾಗೇಶ್ ಎಂಬುವರು ಬೆದರಿಸಿ ಹೆಚ್ಚು ದರ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸಾರಿ ಇಲ್ಲಿ ಮೀಟಿಂಗ್ ನಡೆದಾಗ ಮೈನಾವತಿ ಲಾಯರ್ ಇದ್ದಾರಲ್ಲ ಅವರು ಬಂದಿದ್ರು. ಹಾ, ಲಾಯರ್ ಏನು ಅಂದ್ರೆ ಸರ್ಕಾರದ ನೇಮಿಸಲ್ಪಟ್ಟಂತ ಲಾಯರ್ ತೀರ್ಮಾನ ಆಗಿ ಒಪ್ಪಿಗೆ ಕೊಟ್ಟಿ ನಾವು ಬಿಲ್ ಅರ್ಜಿ ಕೊಡುವಂತ ಯಾರು ಊರು ಕೊಟ್ಟೋಗಿಲ್ಲ. ನಿಮ್ಗೆ ಒಪ್ಪೇನಾ? ಯಾರು ದುಡ್ಡು ಕೊಡೋಗಿಲ್ಲ. ಅವ್ರು ಕರೆದಿ ಅವ್ರೇನು ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಅರ್ಚನಾ ಚಂದ್ರು ಸುಂಕ ದರ ಹೆಚ್ಚು ಕೊಡಬಾರದು, ಪುರಸಭೆ ನಿಗದಿಯಂತೆ ಕೊಡಿ, ಈ ಬಗ್ಗೆ ಗುತ್ತಿಗೆದಾರರೊಂದಿಗೆ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು. ನಂತರ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ನೇರ ಪಾವತಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ 11,133 ಪೌರ ಕಾರ್ಮಿಕರನ್ನು ರಾಜ್ಯ ಸರ್ಕಾರ ಕಾಯಂಗೊಳಿಸಿರುವುದು ಅತ್ಯಂತ ಅಭಿನಂದನೀಯವಾದ ಕಾರ್ಯ ಎಂದು ಸಾಗರದ ನಗರಸಭಾಧ್ಯಕ್ಷೆ ಮಧುರಾ ಶಿವಾನಂದ ಸ್ವಾಗತಿಸಿದ್ದಾರೆ. ನಗರಸಭೆ ಸಭಾಂಗಣದಲ್ಲಿ ಆದೇಶ ಕುರಿತು ಮಾಹಿತಿ ನೀಡಿ ಮಾತನಾಡಿದ ಅವರು, ಸಾಗರದ ನಗರಸಭೆಯಲ್ಲಿ 40 ಜನ ನೇರ ಪಾವತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಸರ್ಕಾರ ಆದೇಶಿಸಿರುವ ಕಾಯಂಗೊಳಿಸುವಿಕೆಗೆ ಅರ್ಹರಾಗಲಿದ್ದಾರೆ. ಇದು ಸರ್ಕಾರ ಕೈಗೊಂಡಿರುವ ಒಳ್ಳೆಯ ನಿರ್ಧಾರ, ಮಹತ್ವದ ತೀರ್ಮಾನ ತೆಗೆದುಕೊಂಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 26/9/2022 1/10/2022 ವಿವಿಧ ಸ್ವಚ್ಛತಾ ಕಾರ್ಯಕ್ರಮಗಳ ಅಡಿಯಲ್ಲಿ ಈ ಯುನೈಟೆಡ್ ಇಂಡಿಯಾ ಫಾರ್ ಸ್ವಚ್ಛತಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಇದರಲ್ಲಿ 14 ವಿವಿಧ ಕಾರ್ಯಕ್ರಮಗಳು ಸ್ವಚ್ಛತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿರುತ್ತೆ. ಅದರಲ್ಲಿ ಸಿಗ್ನೇಚರ್ ಕ್ಯಾಂಪೇನ್, ಗ್ರೂಪ್ ಡಿಸ್ಕಷನ್, ಜಾಥಾ, ಡ್ರಾಯಿಂಗ್ ಕಾಂಪಿಟೇಷನ್, ವಾರ್ಡ್ ಮೀಟಿಂಗ್, ಕ್ವಿಜ್, ಪ್ರಭಾತ್ ಫೇರಿ, ವಾಕಥಾನ್, ಡಿಬೇಟ್, ಸೈಕ್ಲೋಥಾನ್, ಸ್ಟ್ರೀಟ್ ಪ್ಲೇ ಮ್ಯಾರಥಾನ್, ಕ್ಯಾಂಡಲ್ ಮಾರ್ಚ್ ಮತ್ತೆ ಶ್ರಮದಾನ ಅನ್ನೋ 14 ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸೂಚಿಸಿರ್ತಾರೆ. ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿಗಾಗಿ ನಮ್ಮ ಸಾಗರ ನಗರಸಭೆ 26ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಈ ಎಲ್ಲ ಸಾಗರದ ನಾಗರಿಕರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಒಂದು ಅಂಗವಾಗಿ 26ನೇ ತಾರೀಕಿನ ದಿನ ಸಹಿ ಸಂಗ್ರಹ ಅಭಿಯಾನ, ಸಮಯ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಚೆನ್ನಮ್ಮ ಸರ್ಕಲ್, ಪೊಲೀಸ್ ಸ್ಟೇಷನ್ ಸರ್ಕಲ್, ಸಾಗರ್ ಹೋಟೆಲ್ ಸರ್ಕಲ್ ಹಾಗೂ ನಗರಸಭೆಯ ಕಾರ್ಯಾಲಯ, ಇದರ ಜೊತೆಯಲ್ಲಿ ನಮ್ಮ ಆಫೀಸಿನ ಸಿಬ್ಬಂದಿಗಳು ಇರ್ತಾರೆ, ಹಾಗೆ ನಗರಸಭೆಯ ಸದಸ್ಯರುಗಳು ಸಹ ತಮ್ಮ ಒಂದು ಕೈಯನ್ನ ಜೋಡಿಸ್ತಾರೆ. ಹಾಗೆ ಚಿತ್ರಕಲಾ ಸ್ಪರ್ಧೆ ಅವತ್ತಿನ ದಿನ ಮಧ್ಯಾಹ್ನ 3 ಗಂಟೆಗೆ ನಗರಸಭೆಯ ಆವರಣದ ರಂಗಮಂದಿರದಲ್ಲಿ ನಡೆಯುತ್ತೆ. ಹಾಗೂ ದಿನಾಂಕ 27ನೇ ತಾರೀಕು ಗುಂಪು ಸಭೆ ಬೆಳಗ್ಗೆ 8 ಗಂಟೆಗೆ ನೆಹರು ಮೈದಾನದಲ್ಲಿ, ಮತ್ತು ಅದೇ ದಿನ ಮಧ್ಯಾಹ್ನ ಸಂಜೆ 5 ಗಂಟೆಗೆ ನಗರಸಭಾ ಆವರಣದ ರಂಗಮಂದಿರದಲ್ಲಿ ಚಿತ್ರಕಲಾ ಸ್ಪರ್ಧೆ, ಹಾಗೂ ವಾರ್ಡ್ ಸಭೆ ಬೆಳಗ್ಗೆ 11 ಗಂಟೆಗೆ ವಾರ್ಡ್ ನಂಬರ್ 1 ರಿಂದ 10 ರವರೆಗೆ ಡಿಎಸ್ಎಸ್ ಸಭಾಭವನ ಅಂಡ್ಲೆಕೊಪ್ಪ, ವಾರ್ಡ್ ನಂಬರ್ 11 ರಿಂದ 20 ರವರೆಗಿನ
ಕಾರ್ಯಕ್ರಮ ನಗರಸಭಾ ಕಾರ್ಯಾಲಯದ ರಂಗಮಂದಿರ ವಾರ್ಡ್ ನಂಬರ್ 21-31 ಎಕೆ ಕಾಲೋನಿ ಸಮುದಾಯ ಭವನ ಎಸ್ಎನ್ ನಗರದಲ್ಲಿ ಏರ್ಪಾಡ್ ಮಾಡಿರ್ತೇವೆ. ಈ ಸಂದರ್ಭದಲ್ಲಿ ಮಹೇಶ್, ಅರವಿಂದ್ ರಾಯ್ಕರ್, ರಾಜು ಡಿ ಬಣಗರ್, ಗಣೇಶ್ ಪ್ರಸಾದ್, ಮದನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 40,000 ಪೌರಕಾರ್ಮಿಕರನ್ನು ಕಾಯಂ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಎಂ ಶಿವಣ್ಣ ಮಳವಳ್ಳಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಸುಧಾರಿಸಲಾಗಿದೆ, ಆದರೆ ರಾಜ್ಯದ ಗ್ರಾಮ ಪಂಚಾಯಿತಿಯಲ್ಲಿ ಪೌರಕಾರ್ಮಿಕರ ಕೊರತೆಯು ಕಾಡುತ್ತಿದೆ, ಜೊತೆಗೆ ಸೌಲಭ್ಯವೂ ಸಿಗುತ್ತಿಲ್ಲ, ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು. ಸ್ಥಳೀಯ ಸಂಸ್ಥೆಗಳನ್ನು ಹೊರತುಪಡಿಸಿ ಆಸ್ಪತ್ರೆ, ಬಸ್ ನಿಲ್ದಾಣ, ರೆಸ್ಟೋರೆಂಟ್, ಲಾಡ್ಜ್ ಸೇರಿದಂತೆ ಖಾಸಗಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಚ್ಛತಾ ಕಾರ್ಮಿಕರ ಮಾಹಿತಿ ಪಡೆಯಲು ರಾಜ್ಯದಾದ್ಯಂತ ಸರ್ವೆ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ನ್ಯಾಷನಲ್ ಲಾ ಕಾಲೇಜು ವತಿಯಿಂದ ಮೈಸೂರು, ಕೊಪ್ಪಳ ಹಾಗೂ ಬಾಗಲಕೋಟೆಯಲ್ಲಿ ಪ್ರಾಯೋಗಿಕವಾಗಿ ಸರ್ವೆ ಕಾರ್ಯ ಕೈಗೊಳ್ಳಲಾಗಿದೆ. ಸರ್ವೆ ಕಾರ್ಯದ ನಂತರ ಸ್ವಚ್ಛತಾ ಕಾರ್ಮಿಕರ ನಿಖರವಾದ ಅಂಕಿಅಂಶಗಳು ಲಭ್ಯವಾಗಲಿದೆ. ಅಂದಾಜು 500,000 ಸ್ವಚ್ಛತಾ ಕಾರ್ಮಿಕರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಮಾಹಿತಿ ಇದೆ. ಇದರ ಬಗ್ಗೆ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು. ಸಮಸ್ಯೆ ಏನಿದೆ ಅಂತಂದರೆ, ಈ ಅವ್ರಿಗೆ ಈಗ 15th ಫೈನಾನ್ಸಲ್ಲಿ ಸ್ವಲ್ಪ ಪ್ರಾವಿಷನ್ ಮಾಡಿಕೊಂಡಿದ್ದಾರೆ ಅವ್ರ ವೇತನ ಕೊಡೋದಕ್ಕೆ. 15th ಫೈನಾನ್ಸಲ್ಲಿ ಸರ್ಕಾರದ ಸಂಬಳ ಕೊಡೋ ಅಂಥದ್ದು ಇನ್ನೂ ನಿಗದಿ ಆಗಿಲ್ಲ. ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂದರೆ, ನಾನು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ 10-15 ತಿಂಗಳ ಕಾಲ ಆದರೂ ಕೂಡ ಪೌರಕಾರ್ಮಿಕರಿಗೆ ಅವ್ರಿಗೆ ವೇತನ ಕೊಡೋ ಅಂಥದ್ದನ್ನು ಕೂಡ ಕೊಟ್ಟಿರೋದಿಲ್ಲ. ಹಾಗಾಗಿ ನಾನು ರಾಜ್ಯ ಮಟ್ಟದಲ್ಲೂ ಹೇಳಿದ್ದೀನಿ, ಜಿಲ್ಲಾ ಮಟ್ಟಕ್ಕೆ ಹೋದ ಹೇಳ್ತಾ ಇದ್ದೀನಿ, ಅವ್ರಿಗೇನು ವೇತನ ಕೊಡಬೇಕಾದನ್ನು ಕೊಟ್ಟು ಅವ್ರ ಜೀವನ ಸ್ವಲ್ಪ ಅವ್ರು ಬೇರೆ ಮಾಡದಿದ್ರು ಅವರು ಜೀವನ ಮಾಡಬೇಕಲ್ಲ, ಅದನ್ನು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ. ಅದರಲ್ಲಿ ಇನ್ನೂ ಮುಖ್ಯವಾಗಿ ಏನಂದರೆ, ನೇಮಕ ಮಾಡಬೇಕಾದ್ರೆ ಸರ್ಕಾರ ಹಿಂದೆ ಆದೇಶ ಮಾಡಿಬಿಟ್ಟಿದೆ, SLC ಪಾಸ್ ಆಗಬೇಕು, 7ನೇ ಕ್ಲಾಸ್ ಪಾಸ್ ಆಗಬೇಕು ಅಂತ ಇದೆ. ಅದಕ್ಕೆ ನಾನು ಇತ್ತೀಚೆಗೆ ನಮ್ಮ ರಾಜ್ಯ ಮಟ್ಟದ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಕರೆದು ಎಜುಕೇಷನ್ನ ತೆಗಿರಿ ಅಂತ ಹೇಳಿ ಇದು ಮಾಡಿದ್ದೀವಿ. ಯಾಕಂದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಓದು ಬರ ಗೊತ್ತಿದ್ರೆ ಸಾಕು ಅಂತ ಅಷ್ಟೇ ಇದೆ ಅಪಾಯಿಂಟ್ ಮಾಡಬೇಕಾದ್ರೆ. ಈ ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ 7ನೇ ಕ್ಲಾಸ್ ಆಗಿರಬೇಕು, ಅದು ಪಾಸ್ ಆಗಿದ್ರೆ ಮಾತ್ರ ಅಂತಿದೆ. ಅದನ್ನೇ ಈಗ ಒಂದು ರೆಕಮೆಂಡ್ ಮಾಡಿದ್ದೀನಿ, ಅದನ್ನು ವಿದ್ಯಾಭ್ಯಾಸನ ತೆಗಿರಿ ಅಂತ ಹೇಳಿ ಅದನ್ನು ತೆಗಿಸ್ತಾ ಇದ್ದೀವಿ. ಆಗ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂದರೆ, ಸಂಬಳನೂ ಸರಿಯಾಗಿ ಕೊಡದೇನೆ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭವೂ ಬಂದಿದೆ. ದೊಡ್ಡ ಉದಾಹರಣೆ ಅಂದರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳಲೆ ಅಂತೇಳಿ, ಪಾಪ ಅವನು ಸಂಬಳ ಕೇಳಕ್ಕೆ ಹೋದವನ್ನ ಕತ್ತಿಡಿ ತಳ್ಳಿದ್ರೆ ಅವನು ಅಲ್ಲೇ ಆಫೀಸಲ್ಲಿ ಹ್ಯಾಂಗ್ ಮಾಡ್ಕೋಬಿಟ್ಟ. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕಗಲೀಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ವೀರಣ್ಣ, ಉಪಾಧ್ಯಕ್ಷರಾಗಿ ಮಂಗಳ ಚಿಕ್ಕಮುತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ KS ರಾಜೇಂದ್ರ ಪ್ರಸಾದ್ ಹಾಗೂ ಉಪಾಧ್ಯಕ್ಷೆ ವರಲಕ್ಷ್ಮಿ ತಮ್ಮ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ K.Kumar ಅವರನ್ನು ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ವೀರಣ್ಣ, ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳ ಚಿಕ್ಕಮುತ್ತು ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ CDPO Kumar ಅವರು ಘೋಷಿಸಿದರು. 2022ರಂದು ಮಳವಳ್ಳಿ ತಾಲೂಕು ಕಗ್ಲಿಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಚುನಾವಣೆ ಈ ದಿನ ಇದ್ದು, ಈ ದಿನ ಕಗ್ಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಯುತ ವೀರಣ್ಣರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿ ಶ್ರೀಮತಿ ಮಂಗ್ಲಾರವರು ಕಗ್ಲಿಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ನೂತನ ಅಧ್ಯಕ್ಷ ವೀರಣ್ಣ ಮಾತನಾಡಿ, ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಲು ಸರ್ವಾನುಮತದಿಂದ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಮುಖಂಡರಿಗೂ ಧನ್ಯವಾದಗಳು. ಸರ್ಕಾರದಿಂದ ಪಂಚಾಯತಿಗೆ ಬರುವ ಅನುದಾನವನ್ನು ಎಲ್ಲ ಗ್ರಾಮಗಳಿಗೂ ಸಮಾನತೆಯಿಂದ ನೀಡಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ನಾನು ಇನ್ನು ಮುಂದೆ
ग्राम पंचायती ऐन अनदान अद्वन नम ऊरको ಈ ಸಂದರ್ಭದಲ್ಲಿ ನಟರಾಜು ಗಣೇಶ್ ಅಂಬರೀಷ್ ವೇದಮೂರ್ತಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೃಷಿ ಕೃಷಿಕರ ಅಭಿವೃದ್ಧಿಯಾಗದೆ ದೇಶದ ಸಮಗ್ರ ಅಭಿವೃದ್ಧಿ ಎಂಬುದು ಬರೀ ಡೊಂಗಿತನ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಅಲಗೂರಿನಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಗ್ರಾಮದಲ್ಲಿ ರೈತ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಅನ್ನದಾತನ ಆತ್ಮಹತ್ಯೆಯನ್ನು ತಡೆಗಟ್ಟದೆ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡದಿರುವ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡದೆ ವಂಚಿಸುವ ಸರ್ಕಾರಗಳ ಬಗ್ಗೆ ರೈತರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು. ಟನ್ ಕಬ್ಬಿಗೆ 5000 ರೂಪಾಯಿ ನೀಡಬೇಕು, ಲೀಟರ್ ಹಾಲಿಗೆ 50 ರೂಪಾಯಿ ನೀಡಬೇಕು. ಕೇರಳದಲ್ಲಿ ಭತ್ತಕ್ಕೆ ಬೆಂಬಲ ಬೆಲೆಯಾಗಿ 50% ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನ ನೀಡುತ್ತಿದೆ, ಆದರೆ ನಮ್ಮ ರಾಜ್ಯದಲ್ಲಿ ಬೆಂಬಲ ಯೋಜನೆ ಅಡಿಯಲ್ಲಿ ಭತ್ತ ರಾಗಿ ಖರೀದಿ ಮಾಡುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಇವತ್ತು ಸಹ ರೈತ ಈ ದೇಶಕ್ಕೆ ಅನ್ನ ಆಗ್ತಿರ್ತಕ್ಕಂಥ ರೈತ ತಾನು ಬೆಳೆದಂತಹ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಇಲ್ಲದೇನೆ ಸಾಲಗಾರನಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗಿದೆ. ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ದಿನಕ್ಕೆ 52 ಜನರು ಆತ್ಮಹತ್ಯೆ ಮಾಡ್ಕೋತಾ ಇರತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಬೆಂಬಲ ಬೆಲೆ ಅಂತಕ್ಕಂಥ ಘೋಷಣೆ ಅದು ಬರೀ ಅದೊಂದು ನಾಟಕೀಯವಾದಂತಹ ಒಂದು ಘೋಷಣೆಯಾಗಿದೆ ಹೊರತು ಅದು ಇಲ್ಲಿ ಸರಿಯಾದ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ. ಉದಾಹರಣೆಗೆ ಒಂದು ಕ್ವಿಂಟಾಲ್ ರಾಗಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ರು, ಇವತ್ತು ರೈತರು ಇವತ್ತು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 2,000 ರೂಪಾಯಿ ಆಗಿದೆ. ಭತ್ತ 1,900 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ, ಆದರೆ ಇವತ್ತು ಭತ್ತ 1,200 ರೂಪಾಯಿ 300 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಖರೀದಿ ಕೇಂದ್ರವನ್ನು ಸರಿಯಾಗಿ ತೆರೀತಾ ಇಲ್ಲ. ರೈತ ಬೆಳೆದಂಥ ಸಂದರ್ಭದಲ್ಲಿ ಯಾವಾಗ ಬೆಳೆದ್ರು ಅದನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನೇ ಕಲ್ಪಿಸಲಿಲ್ಲ ಅನ್ನುವಂಥದ್ದು. ಒಂದು ಟನ್ ಕಬ್ಬಿಗೆ ಇವತ್ತು 13,000-14,000 ರೂಪಾಯಿ ಕಾರ್ಖಾನೆ ಮಾಲೀಕನಿಗೆ ಲಾಭ ಬಂದರೂ ರೈತನಿಗೆ ಇವತ್ತು ಕೇವಲ 2,770 ರೂಪಾಯಿ ಮಾತ್ರ ಇದೆ. ಹಾಗಾಗಿ ನಾವು ಪ್ರಾಂತ ರೈತ ಸಂಘ ಒಂದು ಟನ್ ಕಬ್ಬಿಗೆ 4,500 ರೂಪಾಯಿ ದುಡ್ಡನ್ನು ಕೊಡಬೇಕು, ಒಂದು ಲೀಟರ್ ಹಾಲಿಗೆ 50 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು. ಈ ಪ್ರದೇಶದಲ್ಲಿ ಹಲಗೂರಿನ ಸುತ್ತಮುತ್ತ ಹಾಗೂ ಮಳವಳ್ಳಿ ತಾಲೂಕಿನ ಸುತ್ತಮುತ್ತದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ವ್ಯಾಪಕವಾಗಿ ಇವತ್ತು ರೈತರನ್ನು ಹಿಂಸಿಸ್ತಾ ಇದೆ. ಕಾಡಾನೆಗಳಿರ್ಬೋದು, ಹಂದಿಗಳಿರ್ಬೋದು, ಬೇರೆ ಬೇರೆ ಜಿಂಕೆಗಳಿರ್ಬೋದು, ಈ ರೀತಿಯಾದಂತಹವು ಕಷ್ಟಪಟ್ಟು ಸಾಲ ಮಾಡಿ ಬೆಳೆದಿರ್ತಕ್ಕಂತಹ ಆ ಒಂದು ಬೆಳೆನ ಇವತ್ತು ಹಾಳು ಮಾಡ್ತಾ ಇದೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡ್ತಾ ಇಲ್ಲ. ನೆರೆ ಹಾವಳಿಯಿಂದ ರೈತರು ತತ್ತರಿಸಿದ್ದಾರೆ, ಬೆಳೆಗಳ ಹಾಳಾಗಿದೆ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡ್ತಾ ಇಲ್ಲ. ಇನ್ನಿತರ ಹಲವಾರು ವಿಚಾರಗಳ ರೈತರ ಸಮಸ್ಯೆಗಳ ಕುರಿತಂತೆ ನಾವು ಒಂದು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಹಲಗೂರಿನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ 4ನೇ ಸಮ್ಮೇಳನವನ್ನು 2 ಅಕ್ಟೋಬರ್ ತಾರೀಕನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮ್ಮೇಳನದಲ್ಲಿ ಇಡೀ ರೈತರ ಸಮಗ್ರ ಸಮಸ್ಯೆಗಳ ಬಗ್ಗೆ ಮತ್ತು ಮುಂದಿನ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಪರ್ಯಾಯ ನೀತಿಗಳ ಸಂಬಂಧಪಟ್ಟಂಗೆ ನಾವೆಲ್ಲ ಚರ್ಚೆ ಮಾಡಲಿದ್ದೇವೆ. ಆದ್ದರಿಂದ ಈ ಸಮ್ಮೇಳನದ ಯಶಸ್ವಿಗೆ ಈ ಇಡೀ ತಾಲೂಕಿನ ಜನತೆ ಎಲ್ಲ ರೀತಿಯಾದಂಥ ಸಲಹೆ ಸಹಕಾರವನ್ನು ಕೊಟ್ಟು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ರೈತರ ಅನುಕೂಲಕ್ಕಾಗಿ ಆರಂಭವಾಗಿರುವ ರೈತರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಸಂಘದ ಆವರಣದಲ್ಲಿ ಸೆಪ್ಟೆಂಬರ್ 22 ಜರುಗಲಿದೆ ಎಂದು ಸಂಘದ ಅಧ್ಯಕ್ಷ ಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿತ್ಯ ಸಚಿವ ಕೆವಿ ಶಂಕರಗೌಡ ಹಾಗೂ ದಿವಂಗತ ಜಿಎಸ್ ಬೊಮ್ಮೇಗೌಡ ಅವರ ದೂರದೃಷ್ಟಿಯ ಫಲವಾಗಿ ಆರಂಭಿಸಿರುವ ಈ ಸಂಘವು ಯಶಸ್ವಿಯಾಗಿ 74 ವರ್ಷಗಳನ್ನು ಪೂರೈಸಿದ್ದು ಜಿಲ್ಲೆಯ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಎಲ್ಲ ಸೇವಾ ವಿಭಾಗಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎಂದು ಅವರು ವಿವರಿಸಿದರು. ಏನಾದ್ರು ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಅವರೆಲ್ಲರದ ಸಹಕಾರನ ನಾವು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಅವರು ಎಲ್ಲ ಸದಸ್ಯರನ್ನೂ ಈ ಎಲ್ಲ ಅಂಚೆ ಮುಖಾಂತರ ಕಳಿಸಿದ್ವಿ. ಬೈ ಚಾನ್ಸ್ ಏನಾದ್ರು ಇದು ಏನಾದ್ರು ಕಾರಣಾಂತರದಿಂದ ತಲುಪದೇ ಇದ್ದಂಥ ಸಂದರ್ಭದಲ್ಲಿ ಈ ಇದನ್ನೇ ಆಹ್ವಾನ ಅಂದ್ಕೊಂಡು ಎಲ್ಲ ಸದಸ್ಯರು ಬರಬೇಕು ಅಂತ ತಮ್ಮ ಮುಖಾಂತರ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಏನು ರೈತರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಇದೆ, ಅದಕ್ಕೆ ನಾವೆಲ್ಲ ಕೂಡ ಈಗ ಸುಮಾರು 12 ಜನ ನಿರ್ದೇಶಕರು ಕೂಡ ಈಗ ಮೂರು ತಿಂಗಳ ಹಿಂದೆ ಆಯ್ಕೆಯಾಗಿದ್ದೀವಿ. ಎಲ್ಲ ಸೇರು ನನ್ನನ್ನು ನಾನು ಶೇಖರ್ ಉಂಡಳ್ಳಿ ಅಂದ್ಬಿಟ್ಟು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಇದು ಈ ಎಲ್ಲ ಒಂದು ಸದಸ್ಯರೇನಿದ್ದಾರೆ ಎಲ್ಲ ನಿರ್ದೇಶಕರು ಕೂಡ ಒಂದು ಈ ಸಂಘನ ಒಂದು ಅಭಿವೃದ್ಧಿ ಮಾಡಬೇಕು, ಆ
ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತ ತುಂಬಾ ಉತ್ಸುಕರ ಯುವಕರು ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಒಂದು ಇದರಲ್ಲಿ ಒಂದು ಏನಂದ್ರೆ ಸಭಾಂಗಣ ನವೀಕರಣ ಮಾಡೋದು ನಮ್ಮದು ರೈತ ಸಭಾಂಗಣ ಅಂತಂದ್ರೆ ಈ ಮುಂದೆ ಹಿಂದೆ ಒಂದು ಇದು ಸರಳ ವಿವಾಹ ಮಾಡುವಂಥದ್ದು ಮತ್ತು ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥದ್ದು ವಿಚಾರವಾಗಿ ಅಲ್ಲಿ ಒಂದು ಸಭಾಂಗಣ ಮಾಡ್ಕೊಂಡು ಮಾಡಿದ್ರು ಹಿಂದೆ. ಅದೇನಾಗಿದೆ ಈಗ ಅಂತಂದರೆ ಒಂದು ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದುಬಿಟ್ಟಿದೆ, ಚೇರ್ ಎಲ್ಲ ಮುರಿದೋಗ್ಬಿಟ್ಟಿದೆ ಮತ್ತು ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆದಾಗಿ ಇದಾಗಿದೆ. ಅದನ್ನು ಒಂದು ನವೀಕರಣ ಮಾಡಬೇಕು ಅಂತ ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅದಕ್ಕೂ ಕೂಡ ಎಲ್ಲ ಶಾಸಕರನ್ನು ಭೇಟಿ ಮಾಡಿ ಅವರ ಅನುದಾನ ತಗೊಂಡು ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಮಾಡಬೇಕು ಅಂತ ಒಂದು ಇವ್ರಿಗೆ ನಿರ್ಮಿತಿ ಕೇಂದ್ರದವ್ರಿಗೆ ಹೇಳಿದ್ರು. ಅವ್ರು ಬಂದು ಇದು ನಮ್ಮ ಜನರಲ್ ಬಾಡಿ ಆದ ನಂತರ ಆ ನಿರ್ಮಿತಿ ಕೇಂದ್ರದವರು ಅದನ್ನು ಇದು ಮಾಡ್ತಾ ಇದ್ದಾರೆ, ಒಂದು ನವೀಕರಣ ಮಾಡಲಿಕ್ಕೆ ಒಂದು ಎಸ್ಟಿಮೇಟ್ ಕೊಡ್ತೀವಿ ಅಂತ ಇದ್ದಾರೆ. ಅದನ್ನು ಮಾಡಲಿಕ್ಕೆ ನಾವು ಕೂಡ ಭದ್ರಾಗಿರ್ತೀವಿ. ಮತ್ತು ಅದೇ ಥರ ಏನಾಗಿದೆ ಅಂದರೆ ಹಿಂದೆ ನಮ್ಮ ಎಲ್ಲ ಏನು ಶಂಕರಮಠದಲ್ಲಿ ಒಂದು ಇದಿದೆ, ಪ್ಲ್ಯಾಂಟ್ ಇದೆ, ಮತ್ತು ಅಲ್ಲಿ ಇದರಲ್ಲಿ ಶ್ರೀನಿವಾಸಪುರದ ಹತ್ರ ಒಂದು ಪ್ಲ್ಯಾಂಟ್ ಇದೆ. ಅಲ್ಲಿ ಏನಾಗಿದೆ ಅಂದರೆ ಗೋಡೌನ್ಸ್ ಎಲ್ಲ ತುಂಬ ಶಿಥಿಲಾವಸ್ಥೆ ಬಂದಿದೆ, ಸೋರ್ತಾ ಇದೆ, ನೀರು ಒಳಗಡೆ ಹೋಗ್ತಾ ಇದೆ. ಅದನ್ನು ಕೂಡ ರಿಪೇರಿ ಮಾಡಿಸ್ಬೇಕು ಅಂತ ರಿಪೇರಿ ಮಾಡಿಸಿ ಅದನ್ನು ಬಾಡಿಗೆ ಈಗ ಯಾರು ಬಾಡಿಗೆಗಿಲ್ಲ ಅದನ್ನ ಕೊಡಬೇಕು ಅಂತ ಅದಕ್ಕೂ ಕೂಡ ಇದು ಮಾಡ್ಕೊಂಡಿದ್ದೀವಿ. ಮತ್ತು ಬಟ್ಟೆ ಮತ್ತು ಹಾರ್ಡ್ವೇರ್ ಸೆಕ್ಷನ್ ಅಂತ ನಮ್ಮ ಪ್ರಧಾನ ಕಚೇರಿ ಆವರಣದಲ್ಲಿದೆ, ಅದನ್ನು ಕೂಡ ಹಿಂದೆ ಎಲ್ಲ ತುಂಬ ಅಷ್ಟೊಂದು ಇದಾಗಿರಲಿಲ್ಲ, ಈಗೆಲ್ಲನೂ ಅದು ವ್ಯಾಪಾರ ತುಂಬ ವಹಿವಾಟು ಚೆನ್ನಾಗಿ ನಡೀತಾ ಇದೆ. ಪೆಟ್ರೋಲ್ ಬಂಕು ಕೂಡ ಅದೇ ಥರ ಒಂದು ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿತ್ತು, ಅದನ್ನು ಕೂಡ ಎಲ್ಲ ಇದು ಮಾಡಿ ಮಾತಾಡಿ ಆ ಪೆಟ್ರೋಲ್ ಬಂಕ್ನವ್ರನ್ನ ಸಪ್ರೇಟಾಗಿ ಮೀಟಿಂಗ್ ಕರೆದು ಅದನ್ನು ಕೂಡ ಒಂದು ಮುಂಚೂಣಿಗೆ ತಂದಿದ್ದೀವಿ. ಗೋಷ್ಠಿಯಲ್ಲಿ ಬೇಲೂರು ಸೋಮಶೇಖರ್, ರವೀಂದ್ರ, ಉದಯ್ ಕುಮಾರ್, ಶ್ರೀಧರ್, ಪಾಪಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಸಮಯಕ್ಕೆ ಸರಿಯಾಗಿ ಸಿಗದ ವೆಂಟಿಲೇಟರ್, ಪ್ರವಾಸಕ್ಕೆಂದು ಬಂದ ವ್ಯಕ್ತಿ ದುರ್ಮರಣ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ. ಮಂಡ್ಯದಲ್ಲಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ, ವಾಲಿಬಾಲ್ ಥ್ರೋ ಮಾಡುವ ಮೂಲಕ ಸಿಇಒ ಶಾಂತ ಉಲ್ಮನಿ ಚಾಲನೆ. ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಲು ನಗರಸಭಾ ಅಧ್ಯಕ್ಷ ಎಚ್ಎಸ್ ಮಂಜು ಕರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಹೆಚ್ಚು ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರು, ಪಾಂಡವಪುರದಲ್ಲಿ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆ, ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ನೇರ ಪಾವತಿ ಯೋಜನೆ ಅಡಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಕಾಯಂ, ಸರ್ಕಾರದ ನಿರ್ಧಾರಕ್ಕೆ ಸಾಗರ ನಗರಸಭೆ ಮೆಚ್ಚುಗೆ. 40,000 ಕಾರ್ಮಿಕರ ಕಾಯಂಗೆ ನಿರ್ಧಾರ, ಮಳವಳ್ಳಿಯಲ್ಲಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಶಿವಣ್ಣ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.